ಲೋಪಗಳು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಕೊಡಲಿ ಪೆಟ್ಟು ಬೀಳ್ತಾ ಇದೆ, ಒಬ್ಬ ಚುನಾಯಿತ ಪ್ರತಿನಿಧಿಗೆ ಯಾವ ರೀತಿ ಅಗೌರವ ಆಗ್ತಾ ಇದೆ, ಒಬ್ಬ ಚುನಾಯಿತ ಪ್ರತಿನಿಧಿಯ ಹಕ್ಕುಗಳು ಯಾವ ರೀತಿ ಚ್ಯುತಿ ಆಗ್ತಾ ಇದೆ ಅಂತೇಳಿ ಈ ಸರ್ಕಾರದಲ್ಲಿ ನಡೀತಾ ಇದೆ ಅಂತೇಳಿ ಬಹಳ ಅತ್ಯಂತ ಸವಿಸ್ತಾರವಾಗಿ ನಿಮ್ಮೆಲ್ಲರ ಗಮನಕ್ಕೂ ಕೂಡ ಹಿರಿಯರು ಮತ್ತು ಶಾಸಕರಾದಂತ ಶ್ರೀನಿವಾಸ್ ಗೌಡರು ತಿಳಿಸ್ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇರೋದೇನೆಂದ್ರೆ, ಸರ್ಕಾರ ಒಬ್ಬ ಮುಖ್ಯಮಂತ್ರಿಗಳು ಅವರಿಗೆ ಎಲ್ಲಾ ರೀತಿಯ ಅಧಿಕಾರ ಪರಮಾಧಿಕಾರ ಇರ್ತದೆ. ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಅನುದಾನ ಕೊಡ್ತಕ್ಕಂಥದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ನಮ್ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ 10 ಕೋಟಿ ಹೆಚ್ಚುವರಿಯಾಗಿ ಅನುದಾನ ಬರ್ತದೆ ಅಂದ್ರೆ ಅದನ್ನ ಶಾಸಕರು ನಾನು ಕೂಡ ಸ್ವಾಗತ ಮಾಡ್ತೀನಿ. ಆದ್ರೆ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಮುಖ್ಯಮಂತ್ರಿಗಳಾಗ್ಬಹುದು, ಹಣಕಾಸು ಸಚಿವರಾಗ್ಬಹುದು, ಅವರು ಹಣನ ವಿನಿಯೋಗ ಮಾಡ್ಬೇಕಾದ್ರೆ, ಖರ್ಚು ಮಾಡ್ಬೇಕಾದ್ರೆ ಒಂದ್ ಏನ್ ಬಜೆಟ್ ಅನ್ನ ಮಾಡ್ತಾರೆ ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಬಜೆಟ್ ನಲ್ಲಿ ಅವಕಾಶ ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳ ನೇರವಾಗಿ ಅನುಮೋದನೆ ಮಾಡ್ಬೋದು. ಯಾಕೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ತಂದು ಅನುಮೋದನೆ ಮಾಡ್ಕೊಳ್ತಾರೆ ಹೇಳಿ? ಅಧಿಕಾರ ಇರ್ತಕ್ಕಂಥದ್ದು ವಿಧಾನಸಭೆಗೆ, ಬಜೆಟ್ ನ ಅನುಮೋದನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಆ ಅಧಿಕಾರ ಇರ್ತಕ್ಕಂಥದ್ದು ವಿಧಾನ ಪರಿಷತ್ಗೆ. ನಾನು ಮುಖ್ಯಮಂತ್ರಿ ಅಥವಾ ನಾನು ಫೈನಾನ್ಸ್ ಮಿನಿಸ್ಟರ್, ಈ ರಾಜ್ಯದ ಬೊಕ್ಕಸವನ್ನ ನನಗೆ ಎಲ್ಲ ರೀತಿಯ ಪರಮಾಧಿಕಾರ ಇದೆ, ನಾನು ಯಾರ ಅನುಮೋದನೆ ಬೇಕಾಗಿಲ್ಲ, ಯಾರ ಅಗತ್ಯನೂ ಇಲ್ಲ ಅಂತೇಳಿ ನೇರವಾಗಿ ಅವ್ರು ಮಾಡಕ್ ಬರೋದಿಲ್ಲ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಬೊಕ್ಕಸ ಏನು ಬಜೆಟ್ ಅನ್ನ ಮಂಡನೆ ಮಾಡಿ ಎರಡೂ ಸದನದಲ್ಲಿ ಅದ್ರ ಮೇಲೆ ಚರ್ಚೆ ಆಗಿ ಅದಕ್ಕೆ ಅನುಮೋದನೆ ಕೊಡ್ತೀನಿ, ಯಾರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು. ಹಂಗಾಗಿ ಅವರು ಏನು ಅನುದಾನವನ್ನು, ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಮಾಜಿ ಶಾಸಕರ ಇದನ್ನ ಸೂಚಿಸದೆ ಹೋಗಿದ್ದಿದ್ರೆ ರೆಗ್ಯುಲರ್ ಆಗಿ ಏನ್ ಗ್ರಾಂಟ್ಸ್ ಬರ್ತಾ ಇತ್ತು ಅದೇ ತರ ಗ್ರಾಂಟ್ಸ್ ಬರ್ತಾ ಇತ್ತು. ಆ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ, ಶಾಸಕರು ವಿಧಾನ ಪರಿಷತ್ ಸದಸ್ಯರು, ಅವ್ರ ಜೊತೆಗೆ ಚರ್ಚೆ ಮಾಡಿ ಕಾಮಗಾರಿಗಳ ಒಂದು ಯೋಜನೆಯನ್ನು ತಯಾರು ಮಾಡಿ ಅನುಮೋದನೆ ಮಾಡತಕ್ಕಂಥದ್ದು ಸಂಪ್ರದಾಯ. ಆದ್ರೆ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ 6 ತಿಂಗಳು ಇಟ್ಕೊಂಡು ಈ ರೀತಿ ಮಾಡಿದಾರಂದ್ರೆ ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯದ ಕಾರಣಕ್ಕಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಅಧಿಕಾರ ಇಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಮಾಜಿ ಶಾಸಕರಾದಂಥವರಿಗೆ ಅನುದಾನವನ್ನ ಕೊಡ್ತಕ್ಕಂಥದ್ದು ಅಥವಾ ಮಾಜಿ ಶಾಸಕರಾದಂಥವರಿಗೆ ಕಾಮಗಾರಿಗಳನ್ನ ಸರ್ಕಾರಕ್ಕೆ ಸೂಚಿಸತಕ್ಕಂಥ ಅಧಿಕಾರ ಎಲ್ಲೂ ಇಲ್ಲ. ಇದು ಇಲ್ಲಿ ಶಾಸಕರ, ಒಬ್ಬ ಚುನಾಯಿತ ಶಾಸಕರ ಹಕ್ಕು ಚ್ಯುತಿಯಾಗಿದೆ. ಒಬ್ಬ ಚುನಾಯಿತ ಶಾಸಕರ ಮತ್ತು ವಿಧಾನ ಪರಿಷತ್ ಸದಸ್ಯರ ಹಕ್ಕು ಚ್ಯುತಿಯಾಗಿದೆ. ನಮಗೆ ಒಂದು ರೀತಿಯ ಇದು ಒಂದು ಇನ್ಸಲ್ಟ್, ಇದು ಒಂದು ರೀತಿಯ ಅವಮಾನ. ನೀವೆಲ್ಲ ಕೂಡ ಕೇಳಿದ್ರಿ, ಇದು ಡಿಸೆಂಬರ್ ಅಲ್ಲಿ ಆಗಿದೆ, ಡಿಸೆಂಬರ್ 15ನೇ ತಾರೀಕು ಒಂದು ಆರ್ಡರ್ ಆಗಿದೆ, ಡಿಸೆಂಬರ್ 29 ಆಗಿದೆ. ನಿಜ ಆಗಿದೆ, ಆದ್ರೆ ಅಧಿಕಾರಿಗಳು ಯಾರು ಕೂಡ ನಮ್ ಗಮನಕ್ಕೆ ತಂದಿಲ್ಲ. ಅದು ಯಾರ ಒತ್ತಡಕ್ಕೊಳಗಾಗಿ ಈ ರೀತಿ ಗುಟ್ಟಾಗಿ ಮಾಡ್ತಾ ಇದ್ರು ಅದು ಕೂಡ ನಮ್ಗೆ ಗೊತ್ತಿಲ್ಲ. ನಿನ್ನೆ ದಿವಸ ಬೆಳಗ್ಗೆ ಕೊಟ್ಟ ಇದು ನಮ್ ಗಮನಕ್ಕೆ ಬಂದ ತಕ್ಷಣ ನಾನು ಮತ್ತು ನಮ್ ಶಾಸಕರು ಮಾತಾಡ್ಕೊಂಡ್ವಿ. ಶಾಸಕರು ನಿನ್ನೆ ದಿವಸ ಕೋಲಾರದಲ್ಲಿ ಇಲ್ಲದೆ ಇದ್ದಿದ್ರಿಂದ, ಬೆಂಗಳೂರಿನಲ್ಲಿ ಇದ್ದಿದ್ರಿಂದ ನಿನ್ನೆ ನಾವು ತಮಗೆಲ್ಲ ಕೂಡ ಮಾಹಿತಿ ಕೊಟ್ಟು ಇವತ್ತು ಇದನ್ನ ಕರೆದು ನಿಮ್ಗೆಲ್ಲ ಕೂಡ ಮಾತನಾಡ್ತಾ ಇದ್ವಿ. ಇವತ್ತು ಇದು ಎಷ್ಟು ಗುಟ್ಟಾಗಿಟ್ಟಿದ್ರು ಅಂದ್ರೆ, ಬರೀ ಒಂದು ವಾರದಿಂದ ಈಚೆಗೆ ಇಂಜಿನಿಯರ್ ಫೀಲ್ಡ್ ಮೇಲೆ ಹೋಗ್ತಾರೆ. ಫೀಲ್ಡ್ ಮೇಲೆ ಹೋಗಿ ಅಲ್ಲಿ ಯಾರು ಮಾಜಿ ಶಾಸಕರು ಮತ್ತು ಅವರ ಬೆಂಬಲಿಗರಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅಧಿಕರಿಸಿ, ಅಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಅವ್ರ ಗಮನಕ್ಕೂ ಕೂಡ ತರದೇ ವಿಶ್ವಾಸ ತೆಗೆದುಕೊಳ್ಳದೆ GPS ಮಾಡಿ ಕಾಮಗಾರಿಗಳ ಎಸ್ಟಿಮೇಟ್ ಅನ್ನ ಬಹುಶಃ ಇವತ್ತು ಮತ್ತು ನಾಳೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಂಡಿಸ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಯಾರೇ ಶಾಸಕರಾಗಿದ್ರು ಕೂಡ, ಅವ್ರು ಯಾವುದೇ ಪಕ್ಷದವರಾಗಿದ್ರು ಕೂಡ ಅವರ ಗಮನ ತಂದು ಮಾಡಬೇಕು. ಇವತ್ತು ಕೋಲಾರದಲ್ಲಿ ಪಾರ್ಲಿಮೆಂಟ್ನ ಸದಸ್ಯರಿದ್ದಾರೆ, ಅವರೇನು ನಮ್ಮ ಪಕ್ಷದವರಲ್ಲ. ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಗೋವಿಂದ ರಾಜ್ ಅವರು, ಅವರು ಕೂಡ ನಮ್ಮ ಪಕ್ಷದವರಲ್ಲ. ಇವರು ಯಾರ ಹೆಸರುಗಳು ಕೂಡ ಇದರಲ್ಲಿ ಪತ್ರದಲ್ಲಿ ನಮೂದನೆ ಮಾಡಿಲ್ಲ. ಪಾರ್ಲಿಮೆಂಟ್ ಸದಸ್ಯರ ಸೂಚನೆ ಮೇರೆಗೆ ಅಂತಾಗ್ಲಿ, ವಿಧಾನ ಪರಿಷತ್ ಸದಸ್ಯರು ಗೋವಿಂದ ರಾಜ್ ಅವರ ಸೂಚನೆ ಮೇರೆಗೆ ಅಂತಾಗ್ಲಿ, ಅಥವಾ ನಜೀರ್ ಅಹಮದ್ ಅವರಾಗ್ಲಿ, ಶ್ರೀನಿವಾಸ್ ಗೌಡರಾಗ್ಲಿ, ನನ್ನ ಹೆಸರಾಗ್ಲಿ, ಯಾರ ಹೆಸರು ಇಲ್ಲ. ನಾವು ಇದು ನೋಡಿದ್ರೆ ಒಂದು ರೀತಿಯ ಚುನಾವಣೆಗೆ ಬೇಕಾಗಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಕಾರ್ಯಕರ್ತರಿಗೆ, ಆ ಮುಖಂಡರಿಗೂ ಕೂಡ ಅವರು ಯಾಮಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನ ಬಳಸ್ಕೊಂಡು ವರ್ತೂರ್ ಪ್ರಕಾಶ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ,
ನಾನು ನಿಮಗೆಲ್ಲ ಕೂಡ ನಿಮ್ಮ ಗ್ರಾಮಗಳಲ್ಲಿ ಕಾಮಗಾರಿಗಳು ಹಾಕೊಂಡು ಬಂದಿದ್ದೀನಿ, ರಸ್ತೆಗಳು ಮಾಡಿಸ್ಕೊಡ್ತೀನಿ, ನಿಮಗೆಲ್ಲ ಕಾಂಟ್ರಾಕ್ಟ್ ಕೊಡಿಸ್ತೀನಿ, ಲ್ಯಾಂಡ್ ಆರ್ಮಿ ಅವರಿಗೆ ಇದನ್ನ ವರ್ಕ್ ಎಂಟ್ರೆಸ್ ಮಾಡಿದೀವಿ, ಲ್ಯಾಂಡ್ ಆರ್ಮಿ ಅವರು ಎಲ್ಲೂ ಕೂಡ ಕೆಲಸ ಮಾಡೋದಿಲ್ಲ, ನಿಮ್ಮ ಮುಖೇನ ಮಾಡ್ತೀನಿ, ನೀವೆಲ್ಲ ಕೂಡ ನನ್ನ ಜೊತೆಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರಭಾವವನ್ನು ಬೆಳೆಸಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನೆಲ್ಲ ಹೇಳ್ತೀನಿ. ಇದೊಂದು ಇನ್ನೊಂದು ಆಗ್ತಾ ಇದೆ, ಲ್ಯಾಂಡ್ ಆರ್ಮಿ ಅವರಿಗೆ ಕೆಲಸ ಕೊಡುವಂಥದ್ದು, ಲ್ಯಾಂಡ್ ಆರ್ಮಿ ಅವರು ಎಲ್ಲೂ ಕೆಲಸ ಮಾಡೋದಿಲ್ಲ, ಅದನ್ನ ಇವರು ಕಾರ್ಯಕರ್ತರ ಮುಖಾಂತರ ಮಾಡಿಸುವಂಥದ್ದು, ಮತ್ತೆ ಇವರಿಗೆ ಈಗಾಗಲೇ ನಿಗದಿ ಆಗಿದೆ ಅಂತ ಹೇಳ್ತಾರೆ. 10% 10% ಅನ್ನ ಮಾನ್ಯ ಮಾಸ್ಟಿ ಸರ್ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ಏನಿವತ್ತು 10 ಕೋಟಿ ರೂಪಾಯಿ ಕಾಮಗಾರಿಗಳಲ್ಲಿ 10% ಅನ್ನ ಲ್ಯಾಂಡ್ ಆರ್ಮಿ ಅವರು ಇವ್ರು ಕೊಡೋದು ಅಂತ ಕೂಡ